ಹಲೋ ಮೇಡಮ್, ವಿಟಿವಿನ ಇದು? ಹಲೋ ಮೇಡಮ್, ವಿಟಿವಿನ? ಹ್ಞೂ, ಯಾರು ಪ್ರೆಸ್ ಅವ್ರು ಮಾತಾಡೋದು? ಸರ್ ಹ್ಞೂ, ಹೇಳಿ. ಕ್ಲಿಯರ್ ಇಲ್ಲ ಸೌಂಡು. ಮೇಡಮ್, ಪ್ರೆಸ್ನವರು ಬೆಂಗಳೂರಿಂದ. ಹಾಂ ಹೇಳಿ ಸರ್. ರಿಷಿ ಅವ್ರು ಇದ್ದಾರೆ ಮೇಡಮ್? ಒಂದು ಮೀಟಿಂಗಲ್ಲಿ ಇದ್ದಾರೆ, ತನ್ನ ಚೇರ್ ಮೇಲೆ ಇಲ್ಲ, ಕಾನ್ಫರೆನ್ಸ್ ರೂಮಲ್ಲಿ ಇದ್ದಾರೆ. ಹೌದಾ? ಅವ್ರ ನಂಬರ್ ಬೇಕಾಗಿತ್ತು. ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡಿದ್ರೆ ಕನೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ. ಹೌದಾ? ಆಗಬಹುದು, ಮೀಟಿಂಗ್ ಮುಗಿಬಹುದು ಅನ್ಸುತ್ತೆ. ವಿಸಿಟರ್ಸ್ ಬಹಳ ಜನ ಇದ್ದಾರೆ. ಈಗ ಫೋರ್ಸ್ ಎಂಬುದೇನೋ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ ಸುದ್ದಿ. ನೀವು ರಿಜಿಸ್ಟರ್ ಇವ್ಯಾಲ್ಯೂಷನ್ಗೆ ಅವರು ಕರೆಕ್ಟ್ ಅಥಾರಿಟಿ ಸರ್ ಮಾತಾಡ್ಲಿಕ್ಕೆ ನನ್ಗಿಂತ. ಅಲ್ಲಿ ನಂಬರ್ ಕೊಡ್ತೇನೆ, ಮಾತಾಡ್ತೀರಾ? ಅವ್ರ ಮೊಬೈಲ್ ನಂಬರ್ ಕೊಡಿ ಮೇಡಮ್. 249-8229 ಅಲ್ಲಿ ಈಗ ಇದ್ದಾರೆ, ಈಗ ಮಾತಾಡಿದ್ರೆ ಸಿಗ್ತಾರೆ. ಯಾವುದು? 249-8229. ಕನೆಕ್ಟ್ ಮಾಡಿ ಮೇಡಮ್, ಕನೆಕ್ಟ್ ಮಾಡಿ. ಈ ನಂಬರಿಗೆ ಈಗ ನೀವು ಮಾಡಿದ್ರೆ ಸಿಗ್ತಾರೆ ನಿಮ್ಗೆ, ಇಲ್ಲಿಂದ ಕನೆಕ್ಟ್ ಆಗಲ್ಲ. ಹೌದಾ? ಅವ್ರ ಮೊಬೈಲ್ ನಂಬರ್ ಇದ್ರೆ ಕೊಡಿ ಮಾಡಿ ಸರ್. ಈ ನಂಬರಿಗೆ ಸಿಗ್ತಾರೆ, ಮೊಬೈಲ್ ಅಪ್ಡೇಟ್ ಮಾಡ್ತಾರೋ ಇಲ್ಲೋ. ಓಕೆ ಮಾಡಿ. ಸರ್ ನಮಸ್ತೆ, ಬೆಂಗಳೂರಿಂದ ಜರ್ನಲಿಸ್ಟು. ಹಲೋ ಸರ್, ಈಗ ಫೋರ್ಸ್ ಎಂಬುದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದಾರೆ ಅಂತೇಳಿ ಪೇಪರ್ಗಳಲ್ಲಿ ಬಂದಿದೆ, ಅದೇನು ಸರ್ ನಿಜನೇ ಸರ್ ಅದು? ಸರ್ ಸರ್, ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಯಾವುದು ಕ್ಯಾನ್ಸಲ್ ಮಾಡಿದೆ ಆ ಥರ ಅಲ್ಲ. ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಸೆಮಿಸ್ಟರ್ದು ಬೇಸ್ಡ್ ಆನ್ ದ ಸಿ ಐ ಎಸ್ ಇ ಅವ್ರನ್ನ ನೆಕ್ಸ್ಟ್ ಪ್ರಮೋಟ್ ಮಾಡ್ತಾರೆ ಅಂತ ಆಯ್ತರ. ಬಟ್ ಬ್ಯಾಕ್ಲಾಗ್ ಪೇಪರ್ಸ್ ಎಲ್ಲ ಎಕ್ಸಾಮ್ ನಡಿ. ಹೌದಾ? ಹ್ಮ್. ಬಟ್ ರೆಗ್ಯುಲರ್ ಎಕ್ಸಾಮ್ ಇರಂಗಿಲ್ಲ ಈ ಸಲ. ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಅಷ್ಟೇನೆ. ಅಲ್ಲ, ಈಗ ರೆಗ್ಯುಲರ್ ಎಕ್ಸಾಮ್ ಇರೋದಿಲ್ಲ. ನಾನು ಅದೇ, ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಅಷ್ಟೇನೆ. ಅಲ್ಲ ಅದೇ ಸರ್ ನಾ ಹೇಳ್ತಾ ಇರೋದು, ಸೆಕೆಂಡ್ ಮತ್ತು ಫೋರ್ತ್ ಸೆಮ್ದು ಎಕ್ಸಾಮ್ ಇರಂಗಿಲ್ಲ. ಅಂದ್ರೆ ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಬ್ಯಾಕ್ಲಾಗ್ ಪೇಪರ್ಸ್ ಇರುತ್ತೆ. ರೆಗ್ಯುಲರ್ ಸ್ಟೂಡೆಂಟ್ಸ್ ಇದಾರಲ್ಲ, ಈಗ ಸೆಕೆಂಡ್ ಸೆಮಿಸ್ಟರ್ ಅಥವಾ ಫೋರ್ತ್ ಸೆಮಿಸ್ಟರ್ನಲ್ಲೋ ಅಥವಾ ಸಿಕ್ಸ್ತ್ ಸೆಮಿಸ್ಟರ್ನಲ್ಲೋ ಇದ್ದವ್ರಿಗೆ ಬೇಸ್ಡ್ ಆನ್ ದೇರ್ ಇಂಟರ್ನಲ್ ಅಸೆಸ್ಮೆಂಟ್ ಅಂಡ್ ಪ್ರೀವಿಯಸ್ ಸೆಮಿಸ್ಟರ್ ಮಾರ್ಕ್ಸ್ ಅವ್ರನ್ನ ಪ್ರಮೋಟ್ ಮಾಡ್ತೀವಿ. ಓಕೆ 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 ಸರ್, ಅರ್ಥ ಆಯ್ತಾ? ಬಟ್ ಅವನು ಹಳೆ ಸೆಮಿಸ್ಟರ್ನಲ್ಲಿ ಫೇಲ್ ಆಗಿದ್ರೆ ಓಕೆ, ಯು ಗಾಟ್ ಮೈ ಪಾಯಿಂಟ್, ಅದನ್ನ ನೆಕ್ಸ್ಟ್ ಮುಂದೆ ಬರೀಬೇಕಾಗಿರುತ್ತೆ, ಆ ಥರದ್ದೆಲ್ಲ ಇರುತ್ತೆ ಹಂಗೆ. ಬಟ್ ಪ್ರೆಸೆಂಟ್ ರೆಗ್ಯುಲರ್ ಬೋನಫೈಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೆಕೆಂಡ್ ಸೆಮಿಸ್ಟರ್ ಅಥವಾ ಫೋರ್ತ್ ಸೆಮಿಸ್ಟರ್, ಸಿಕ್ಸ್ತ್ ಸೆಮಿಸ್ಟರ್, ಈವನ್ ಸೆಮಿಸ್ಟರ್ ಇದ್ದವ್ರದ್ದ, ಅದನ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಒಂದು ಗೈಡ್ಲೈನ್ಸ್ ಮಾಡಿದ್ದೆ. ಲಾಸ್ಟ್ ಇಯರ್ ಏನಿತ್ತು ಅದೇ. ಹೌದಾ? ಓಕೆ. ಥರ್ಡ್ ಸೆಮ್ಮಲ್ಲಿ ಏನು ಬಂದಿತ್ತು? ಹ್ಞೂ, ಥರ್ಡ್ ಸೆಮ್ಮಲ್ಲ ಸರ್, ಸೆಕೆಂಡ್ ಸೆಮ್ಮಲ್ಲ ಸರ್ ಅದು? ಹಂಗಲ್ಲ, ನನ್ನ ಪ್ರೀವಿಯಸ್ ಸೆಮಿಸ್ಟರ್ ಅಂತ ಹೇಳ್ತೀವಿ, ಅವ್ನು ಯಾರು ಎಲ್ಲಿರ್ತಾರೋ ಅಲ್ಲಿಂದ ಹಿಂದಕ್ಕೆ ಅಂತ. ಓಕೆ ಓಕೆ ಓಕೆ. ಅಂದ್ರೆ ಈಗ ಅವ್ರಿಗೆ ಎಕ್ಸಾಮ್ ಇರೋದಿಲ್ಲ ಸರ್? ಆತ ಅವ್ರಿಗೆ ಈ ಕಾಲೇಜ್ನಲ್ಲಿ ಇಂಟರ್ನಲ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಓಕೆ. ನಿಮ್ದು ಸಿಟು ಎಕ್ಸಾಮ್ ಇರೋದಿಲ್ಲ? ಅಲ್ಲ, ನಾನು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಅಂತಾನೆ ಹೇಳಿದ್ನಲ್ಲ, ಅದನ್ನೇ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ರೆಗ್ಯುಲರ್ ಬೋನಫೈಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಇರೋದಿಲ್ಲ. ಬ್ಯಾಕ್ಲಾಗ್ ಪೇಪರ್ಸ್ ಇರುತ್ತೆ, ಬರಿಬೇಕು. ಬ್ಯಾಕ್ಲಾಗ್ ಇದ್ದರೂ ಬರಿಬೇಕು.